ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥಿ, ನಿಮ್ಮ ಪ್ರೀತಿಯ ಇಂಗ್ಲಿಷ್ ಟ್ರೈನರ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳು ನಾನು ನಂಬರ್ ಒನ್ ಸ್ಟೂಡೆಂಟ್ ಆಗಬೇಕು ಅಂತಂದು ಬಯಸ್ತಾರೆ, ನಾನು ಜೀನಿಯರ್ ಸ್ಟೂಡೆಂಟ್ ಆಗಬೇಕು ಅಂತಂದು ಬಯಸ್ತಾರೆ, ನಾನು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ನಾನೊಬ್ಬ ಯಶಸ್ವಿ ವಿದ್ಯಾರ್ಥಿ ಆಗಬೇಕು ಅಂತಂದು ಬಯಸ್ತಾರೆ. ಆದರೆ ನಂಬರ್ ಒನ್ ಸ್ಟೂಡೆಂಟ್ ಆಗಬೇಕು, ಒಬ್ಬ ಸಕ್ಸಸ್ಫುಲ್ ಸ್ಟೂಡೆಂಟ್ ಆಗಬೇಕು, ನಾವು ಓದಿನಲ್ಲಿ ಟಾಪರ್ ಆಗಬೇಕು ಅಂತಂದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇರುವುದರಿಂದ ಅನೇಕ ಜನ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಾ ಇರ್ತಾರೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾನು, ನೀವೊಬ್ಬ ಟಾಪರ್ ಸ್ಟೂಡೆಂಟ್ ಆಗಬೇಕು, ನಂಬರ್ ಒನ್ ಸ್ಟೂಡೆಂಟ್ ಆಗಬೇಕು ಅಂತಂದರೆ ಮುಖ್ಯವಾಗಿ ನೀವು ಅನುಸರಿಸಬೇಕಾದಂತಹ 5 ಮುಖ್ಯ ಕ್ರಿಯೆಗಳನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಇವುಗಳನ್ನು ಕಲಿತು ನೀವು ಅಪ್ಲೈ ಮಾಡ್ಕೊಂಡಿದ್ದೇ ಆದರೆ ಖಂಡಿತವಾಗ್ಲೂ ನೀವೊಬ್ಬ ನಂಬರ್ ಒನ್ ಸ್ಟೂಡೆಂಟ್ ಆಗಿ ನಿಮ್ಮ ಎಜುಕೇಷನ್ ಬದುಕಿನಲ್ಲಿ ಸಕ್ಸಸ್ಸನ್ನು ಗಳಿಸ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ಆ ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಆ್ಯಸ್ ಅ ಟೀಚರ್ ಆಗಿ, ಆ್ಯಸ್ ಅ ಮೈಂಡ್ ಫೋಲ್ ಟ್ರೈನರ್ ಆಗಿ ಮತ್ತು ವ್ಯಕ್ತಿತ್ವ ವಿಕಸನದ ತರಬೇತುದಾರನಾಗಿ ನಾನು ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳ ಜೊತೆಗೆ ಹೆಚ್ಚು ಸಮಯವನ್ನು ಕಳೆದಿದ್ದೀನಿ. ಆ ಒಂದು ಎಕ್ಸ್ಪೀರಿಯೆನ್ಸ್ ಬೇಸ್ ಮೇಲೆ ನಾನು ನಿಮ್ಮೊಂದಿಗೆ ಇವತ್ತು 5 ಮುಖ್ಯ ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಇವುಗಳನ್ನ ಕರೆಕ್ಟಾಗಿ ಕೇಳಿ ಅವುಗಳನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೇ ಆದರೆ ನೀವು ಖಂಡಿತವಾಗ್ಲೂ ನಂಬರ್ ಒನ್ ಸ್ಟೂಡೆಂಟ್ ಆಗ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ನಾವೊಬ್ಬ ನಂಬರ್ ಒನ್ ಸ್ಟೂಡೆಂಟ್ ಆಗಬೇಕು ಅಂತಂದರೆ, ಸೊ ಫಸ್ಟು ನಾವು ಅನುಸರಿಸಬೇಕಾದಂತಹ ಮುಖ್ಯವಾದಂತಹ ಕ್ರಿಯೆ ಯಾವುದು ಅಂತಂತಂದರೆ ಸೆಟ್ ಅವರ್ ಗೋಲ್. ಎಸ್ ಫ್ರೆಂಡ್ಸ್, ನೋಡಿ, ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಬಟ್ ಆ್ಯಕ್ಚುಲಿ ನಾವು ಯಾವುದಕ್ಕೋಸ್ಕರ ಕಲಿತಾ ಇದ್ದೀವಿ ಅಂತನೋದೇ ಅವರಲ್ಲಿ ಕ್ಲಾರಿಟಿ ಇಲ್ಲ. ಆ್ಯಕ್ಚುಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳನ್ನ ನಾನು ಕೇಳ್ತಾ ಇರ್ತೀನಿ, ಸೊ ವೈ ಡು ಯು ಸ್ಟಡಿ, ವೈ ಡು ಯು ಗೋ ಟು ಸ್ಕೂಲ್, ವೈ ಡು ಯು ಗೋ ಟು ಕಾಲೇಜ್ ಅಂತಂದು ಕೇಳಿದರೆ ಅವ್ರ ಹತ್ರ ಆನ್ಸರ್ ಏನಿರುತ್ತೆ, ಸರ್ ಮನೆಯಲ್ಲಿ ಕೂತ್ರೆ ಪೇರೆಂಟ್ಸು ಸುಮ್ಮನೆ ಕೊಡಲ್ಲ, ನಮ್ಮನ್ನು ಸ್ಕೂಲ್ ಕಾಲೇಜಿಗೆ ಕಳಿಸ್ತಾರೆ, ಅದಕ್ಕೆ ನಾವು ಸ್ಕೂಲ್ ಕಾಲೇಜಿಗೆ ಬರ್ತಾ ಇದ್ದೀವಿ. ಮತ್ತು ಎದಕ್ಕೆ ನೀವು ಓದ್ತೀರಿ ಅಂತ ನಾನು ಕೇಳಿದರೆ ಕೆಲವೊಬ್ಬರು ಅಂತಾರೆ, ಇಲ್ಲ ಸರ್ ಪೇರೆಂಟ್ಸು ಬೈತಾರೆ ಅಂತಂದು ಓದ್ತೀವಿ, ಟೀಚರ್ಸು ಹೋಮ್ವರ್ಕ್ ಕೊಡ್ತಾರೆ ಅಂತಂತಂದು ಮಾಡ್ತೀವಿ ಅಂತಂದು ಈ ರೀತಿಯಾದಂತಹ ಆನ್ಸರ್ಸ್ಗಳನ್ನ ಹೇಳ್ತಾರೆ. ಮುಖ್ಯವಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ನಾವು ಸ್ಟಡಿ ಮಾಡ್ತಾ ಇರೋದ್ರಿಂದ ಅದು ನಮ್ಮ ಬದುಕನ್ನು ರೂಪಿಸುತ್ತೆ ಅನ್ನುವಂಥ ಕ್ಲಾರಿಟಿ ಇಲ್ಲದೇ ಇರೋದ್ರಿಂದ ಅವರು ಸುಮ್ಮನೆ ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಸುಮ್ಮನೆ ಕಾಲೇಜಿಗೆ ಹೋಗ್ತಾ ಇರ್ತಾರೆ, ಆದ್ದರಿಂದ ಅವರಿಗೆ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಬರ್ತಾ ಇರಲ್ಲ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ನೋಡಿ, ನೀವೇನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಂದರೆ ಫಸ್ಟು ನಿಮಗೆ ಒಂದು ಗುರಿ ಇರಬೇಕಾಗತ್ತೆ. ನಿಶ್ಚಿತವಾದಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಾಗ ನಮ್ಮ ಸ್ಟಡೀಸಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗಲಿಕ್ಕೆ ಹೋಗ್ತಾ ಇದೆ. ಸೊ ಆದ್ದರಿಂದ ಫಸ್ಟು ನಾವು ಓದೋಕ್ಕಿಂತ ಮುಂಚೆ ನಾವೊಂದು ಗೋಲನ್ನು ಸೆಟ್ ಮಾಡ್ಕೊಳ್ಬೇಕು. ವೈ ವಿ ಆರ್ ಸ್ಟಡಿಯಿಂಗ್, ವೈ ವಿ ಆರ್ ಗೋಯಿಂಗ್ ಟು ಕಾಲೇಜ್, ವೈ ವಿ ಆರ್ ಗೋಯಿಂಗ್ ಟು ಸ್ಕೂಲ್ ಅಂತನ್ನೋದನ್ನು ನಾವು ಕ್ಲಿಯರಾಗಿ ನಮ್ಮ ಮೈಂಡಿಗೆ ನಾವು ನಿರ್ದೇಶನ ಕೊಡಬೇಕು. ಯಾವುದಕ್ಕೋಸ್ಕರ ನಾನು ಓದ್ತೀನಿ ಅನ್ನೋದು ನಿಮಗೆ ಕ್ಲಿಯರ್ ಇದ್ದರೆ ಖಂಡಿತವಾಗ್ಲೂ ನೀವು ಚೆನ್ನಾಗಿ ಓದಿ ಹೆಚ್ಚು ಅಂಕಗಳನ್ನ ಗಳಿಸ್ಬೋದು. ಆದ್ದರಿಂದ ನೀವು ನಿಶ್ಚಿತವಾದಂಥ ಒಂದು ಗೋಲನ್ನು ಸೆಟ್ ಮಾಡ್ಕೊಳ್ಳಿ. ವೆಲ್, ನಾನು ಎದಕ್ಕೆ ಓದ್ತಾ ಇದ್ದೀನಿ, ನಾನೇನು ಡಾಕ್ಟರ್ ಆಗಲಿಕ್ಕೆ ಓದ್ತೀನೋ, ಅಥವಾ ಇಂಜಿನಿಯರ್ ಆಗಲಿಕ್ಕೆ ಓದ್ತೀನೋ, ಅಥವಾ ಪೊಲೀಸ್ ಆಫೀಸರ್ ಆಗಲಿಕ್ಕೆ ಓದ್ತೀನೋ, ಅಥವಾ ನಾನೊಬ್ಬ ಟೀಚರ್ ಆಗಬೇಕಂತ ಅಂದ್ಕೊಂಡಿದ್ದೀನೋ, ಅಥವಾ ನಾನೊಬ್ಬ ಅಡ್ವೊಕೇಟ್ ಆಗಬೇಕಂತ ಅಂದ್ಕೊಂಡಿದ್ದೀನೋ, ನಾನು ಏನಾಗಬೇಕು ನನ್ನ ಜೀವನದಲ್ಲಿ ಅನ್ನೋದನ್ನು ನೀವು ನಿಶ್ಚಯ ಮಾಡಿಕೊಂಡಾಗ ಖಂಡಿತವಾಗಲೂ ನಿಮಗೆ ಮುಂದಕ್ಕೆ ಸಾಗಲಿಕ್ಕೆ ಅದು ಪ್ರೇರಣೆಯನ್ನು ನೀಡುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ನಿಮಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲದೇ ಇದ್ದರೆ ನೀವು ಎಲ್ಲಿಗೆ ಹೋಗಲ್ಲ, ಎಲ್ಲಿ ಇರ್ತೀರೋ ಅಲ್ಲೇ ಕಾಯಂಆಗಿರ್ತೀರಿ. ಆದ್ದರಿಂದ ಫಸ್ಟ್ ಸೆಟ್ ಯುವರ್ ಗೋಲ್, ನಂಬರ್ ಒನ್. ಇನ್ನು ನೀವೊಬ್ಬ ಟಾಪರ್ ಸ್ಟೂಡೆಂಟ್ ಆಗಬೇಕು ಅಂತಂದರೆ ಎರಡನೇ ಮುಖ್ಯವಾದಂಥ ಕ್ರಿಯೆ ನಿಮ್ಮ ಸ್ಟಡೀಸಲ್ಲಿ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಕ್ರಿಯೇಟ್ ಯುವರ್ ಇಂಟ್ರೆಸ್ಟ್. ನೋಡಿ, ನಾವು ಓದಿನಲ್ಲಿ ಆಸಕ್ತಿನ ತೆಗೆದುಕೊಳ್ಬೇಕು. ಎಷ್ಟೋ ಜನ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಹಿಂದೆ ಬೀಳಿಕ್ಕೆ ಮುಖ್ಯ ಕಾರಣ ಅವರಿಗೆ ಓದಿನಲ್ಲಿ ಆಸಕ್ತಿ ಇಲ್ಲದೇ ಇರುವುದು. ಸೊ ನಿಮಗೆ ಎದಕ್ಕೆ ಆಸಕ್ತಿ ಬರ್ತಾ ಇಲ್ಲ ಅಂತನ್ನೋದನ್ನು ನೀವು ಅಲ್ಲಿ ಯೋಚನೆ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಇಂಟ್ರೆಸ್ಟ್ ಈಸ್ ದ ಫಾದರ್ ಆಫ್ ಮೆಮೊರಿ ಅಂತಂದು ಕರೀತಾರೆ. ಯಾವುದೇ ವಿಷಯ ನಮ್ಮ ಮಿದುಳಿನಲ್ಲಿ ಚೆನ್ನಾಗಿ ನೆನಪಲ್ಲಿ ಉಳಿಬೇಕು ಅಂತಂದರೆ ಫಸ್ಟ್ ನಾವು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀವೊಂದು ಇವತ್ತು ಮೂವಿ ನೋಡಿದರೆ ಆ ಮೂವಿಯನ್ನು ಎಷ್ಟು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ತೀರಿ, ಅಲ್ಲಿ ಏನು ನೀವು ಎಫರ್ಟ್ ಹಾಕದೆ ಆ ಮೂವಿ ಆ ಪಿಕ್ಚರ್ ಬಗ್ಗೆ ನೀವು ಟೋಟಲ್ಲಾಗಿ ಚೆನ್ನಾಗಿ ವಿಷಯಗಳನ್ನು ಮಿದುಳಿನಲ್ಲಿ ನೆನಪಲ್ಲಿ ಇಟ್ಕೊಳ್ತೀರಿ ಮತ್ತು ಆ ಡೈಲಾಗ್ಗಳನ್ನ ಕೇಳಿದರೆ ಹೇಳ್ತೀರಿ, ಆ ಸಾಂಗ್ಸ್ಗಳನ್ನ ಹಾಡ್ತೀರಿ. ಹಾಗಾದರೆ ಆ ವಿಷಯ ಹೇಗೆ ನೆನಪಲ್ಲಿ ಉಳಿತು? ಬಿಕಾಸ್ ಯು ಹ್ಯಾವ್ ಗಾಟ್ ಎ ಇಂಟ್ರೆಸ್ಟ್ ಆನ್ ಮೂವಿ.
ಅದೇ ರೀತಿ ನೀವು ಇವತ್ತು ಒಂದು ಕ್ರೀಡೆಗಳನ್ನ ಆಡ್ತಾ ಇದ್ದೀರಿ ಅಂತಂತಂದ್ರೆ, ಇವತ್ತು ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ದೀರಿ ಅಂತಂತಂದ್ರೆ, ಯಾವುದೇ ಆಟಗಳನ್ನ ಆಡ್ತಾ ಇದ್ದೀರಿ ಅಂತಂದ್ರೆ, ಅಲ್ಲಿ ತುಂಬಾ ಇಂಟ್ರೆಸ್ಟ್ನ ತೋರಿಸ್ತೀರಿ. ಅದೇ ರೀತಿ ಇಂಟ್ರೆಸ್ಟ್ನ ನಿಮ್ಮ ಸ್ಟಡೀಸ್ ಮೇಲೆ ನೀವು ಏನು ಮಾಡಬೇಕು, ಹಾಕಬೇಕಾಗತ್ತೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಇಂಟ್ರೆಸ್ಟ್ ಬರದೇ ಇರೋದಕ್ಕೆ ಮುಖ್ಯ ಕಾರಣ ಆ ವಿಷಯಗಳು ಅವರಿಗೆ ಅರ್ಥ ಆಗ್ತಾ ಇರಲ್ಲ. ಸೊ ನೋಡಿ, ನೀವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಎಷ್ಟೋ ಜನ ಏನಂತಾರೆ ಗೊತ್ತಾ, ನನಗೆ ವಿಷಯಗಳು ಅರ್ಥ ಆದಮೇಲೆ ನಾನು ಇಂಟ್ರೆಸ್ಟ್ ತೋರಿಸ್ತೀನಿ. ನೋ, ಫಸ್ಟ್ ನೀವು ಇಂಟ್ರೆಸ್ಟ್ ತೋರಿಸಿದ ಮೇಲೇ ನಿಮಗೆ ವಿಷಯಗಳು ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆದ್ದರಿಂದ ಫಸ್ಟ್ ಇಂಟ್ರೆಸ್ಟ್ನ ನೀವು ತೆಗೆದುಕೊಳ್ಬೇಕು. ಇಂಟ್ರೆಸ್ಟ್ ಯಾರು ನಿಮಗೆ ತಂದುಕೊಳ್ಳಿಕ್ಕಾಗಲ್ಲ, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೋಬಡಿ ಕ್ಯಾನ್ ಕ್ರಿಯೇಟ್ ಅ ಇಂಟ್ರೆಸ್ಟ್ ಇನ್ ಯು. ಯು ಹ್ಯಾವ್ ಟು ಕ್ರಿಯೇಟ್ ಇಂಟ್ರೆಸ್ಟ್ ಇನ್ ಯು ಫಾರ್ ಯುವರ್ ಫ್ಯೂಚರ್. ನಮ್ಮ ಭವಿಷ್ಯಕ್ಕೋಸ್ಕರ ನಾವಿವತ್ತು ಇಂಟ್ರೆಸ್ಟ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಂತನ್ನೋದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಇಂದಿನ ಓದು ನಮ್ಮ ಫ್ಯೂಚರನ್ನು ಚೆನ್ನಾಗಿ ನಿರ್ಮಾಣ ಮಾಡುತ್ತೆ ಅನ್ನುವಂತಹ ಒಂದು ಕ್ಲಾರಿಟಿನ ಹೊಂದಿಬಿಟ್ಟು ನೀವು ಇಂಟ್ರೆಸ್ಟ್ನ ತೊಗೋಬೇಕು. ಇವತ್ತು ನೀವು ಚೆನ್ನಾಗಿ ಸ್ಟಡಿ ಮಾಡಿದರೆ ನಾಳೆ ನೀವು ಚೆನ್ನಾಗಿ ಒಂದು ಒಳ್ಳೆ ಉದ್ಯೋಗವನ್ನು ಪಡೆದುಕೊಳ್ಬೋದು, ಚೆನ್ನಾಗಿ ಬದುಕಿನಲ್ಲಿ ದುಡ್ಡನ್ನು ಗಳಿಸ್ಬೋದು, ಆನಂತರ ನಿಮ್ಮ ತಂದೆ ತಾಯಿಗಳನ್ನ ನೀವು ಚೆನ್ನಾಗಿ ನೋಡಿಕೊಳ್ಬೋದು. ಆದ್ದರಿಂದ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೂ ನೀವು ಓದಿನಲ್ಲಿ ಇಂಟ್ರೆಸ್ಟ್ನ ತೆಗೆದುಕೊಳ್ಬೇಕು. ಇನ್ನು ನಂಬರ್ 3, ರೆಗ್ಯುಲರ್ ಸ್ಟಡಿ. ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೋಡಿ, ಎಷ್ಟೋ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಎಕ್ಸಾಮ್ ಟೈಮಲ್ಲಿ ಮಾತ್ರ ಸ್ಟಡಿ ಮಾಡ್ತಾರೆ, ಅದು ಅವರಿಗೆ ವರ್ಕೌಟ್ ಆಗಲ್ಲ. ನೀವು ಎಕ್ಸಾಮ್ ಟೈಮಲ್ಲಿ ಮಾತ್ರ ಸ್ಟಡಿ ಮಾಡಿದರೆ ನಿಮಗೆ ಪರೀಕ್ಷೆ ಅಂದ್ರೇ ಭಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪರೀಕ್ಷೆ ಅಂತಂದರೆ ನಿಮ್ಮ ಮೈಂಡಲ್ಲಿ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಎಕ್ಸಾಮ್ ಟೈಮಲ್ಲೇ ಓದೋದ್ರಿಂದ ವಿಷಯಗಳು ನಿಮ್ಗೆ ಅರ್ಥ ಆಗಲ್ಲ, ವಿಷಯಗಳು ನೆನಪಲ್ಲಿ ಉಳಿಯಲ್ಲ. ಆದ್ದರಿಂದ ರೆಗ್ಯುಲರ್ ಆಗಿ ಸ್ಟಡಿ ಮಾಡಬೇಕು. ಎಷ್ಟೋ ಜನ ವಿದ್ಯಾರ್ಥಿಗಳು ಸ್ಕೂಲ್ ಪ್ರಾರಂಭವಾದಾಗಲೇ ಅಭ್ಯಾಸ ಮಾಡಲ್ಲ. ಅವರಿಗೆ ಜೂನ್ ತಿಂಗಳಲ್ಲಿ ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಓದ್ಕೊಡ್ರಪ್ಪ ಅಂತಂದ್ರೆ ಅವಾಗ ಏನಂತಾರೆ ಗೊತ್ತವರು, ಸರ್ ಈಗ ತಾನೇ ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ, ಒಂಚೂರು ರಿಲ್ಯಾಕ್ಸ್ ಆಗ್ತೀವಿ. ಸರಿ, ಜುಲೈ ತಿಂಗಳಲ್ಲಿ ಓದ್ಕೊಳ್ಳಿ ಅಂತಂದಾಗ, ಇಲ್ಲ ಸರ್ ಮಳೆ ಬರುತ್ತೆ ನಮಗೆ ಬೆಳಿಗ್ಗೆ ಬೇಗ ಹೇಳಿಕ್ಕಾಗಲ್ಲ. ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲಿ ಓದ್ಕೊಳ್ಳಿ ಅಂತಂತಂದರೆ, ಇಲ್ಲ ಸರ್ ಈ ತಿಂಗಳು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆದ್ದರಿಂದ ನಮ್ಮನ್ನು ಫ್ರೀ ಬಿಡ್ರಿ ಅಂತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಓದ್ಕೊಳ್ಳಿ ಅಂತಂತಂದರೆ, ಸರ್ ಶಿಕ್ಷಕರ ದಿನಾಚರಣೆ ಮಾಡ್ತೀವಿ, ನಿಮ್ಮದೇ ದಿನಾಚರಣೆಯನ್ನು ಮಾಡ್ತೀವಿ, ನಿಮಗೆ ಗಿಫ್ಟ್ ಕೊಡ್ತೀವಿ, ಸುಮ್ಮನೆ ಇರಿ ಅಂತಂದಂತಾರೆ. ಅಕ್ಟೋಬರಲ್ಲಿ ದಸರಾ ರಜೆ ಸರ್, ಅದಕ್ಕೋಸ್ಕರ ಆರಾಮಾಗಿರ್ತೀವಿ ಅಂತಂದಂತಾರೆ. ಇನ್ನು ನವಂಬರ್ ತಿಂಗಳಲ್ಲಿ ಕೇಳಿದರೆ, ಸರ್ ಈ ತಿಂಗಳು ಮಕ್ಕಳ ದಿನಾಚರಣೆ ಇರುತ್ತೆ, ಆದ್ದರಿಂದ ಮಕ್ಕಳಾಗಿ ನಾವು ಚೆನ್ನಾಗಿ ಆಟ ಆಡ್ಕೊಂಡಿರ್ತೀವಿ, ಸುಮ್ಮನೆ ಬಿಟ್ಬಿಡಿ ಅಂತಾರೆ. ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಓದ್ಕೊಳ್ರಿ ಅಂತಂತಂದ್ರೆ, ತಡೀರಿ ಸರ್ ಕ್ರಿಸ್ಮಸ್ ಮುಗಿಲಿ, ಆನಂತರ ಡಿಸೆಂಬರ್ 31 ಮುಗಿದ ನಂತರ ಹೊಸ ವರ್ಷದಿಂದ ಸ್ಟಡಿ ಮಾಡ್ತೀನಿ ಅಂತಾರೆ. ಹೊಸ ವರ್ಷ ಬಂತು ಜನವರಿ 1st, ಅವಾಗ ಸ್ಟಡಿ ಮಾಡ್ರಪ್ಪ ಅಂತಂದರೆ, ಅವಾಗ ಅಂತಾರೆ ಇಲ್ಲ ಸರ್ ಸಂಕ್ರಮಣ ಆಗಲಿ ನಂತರ ಓದ್ತೀವಿ. ಸಂಕ್ರಮಣ ಮುಗೀತು ನಂತರ ಓದ್ರಪ್ಪ ಅಂತಂದರೆ, ಇಲ್ಲ ಸರ್ ಇನ್ನೂ ಟೈಮ್ ಟೇಬಲ್ ಬರಲಿ, ಟೈಮ್ ಟೇಬಲ್ ಬಂತು ಓದ್ಕೊಡ್ರಪ್ಪ ಅಂತಂತಂದರೆ, ತರ್ಡ್ರಿ ಸರ್ ಪ್ರಿಪ್ರೇಟ್ರಿ ಮುಗಿಲಿ, ಪ್ರಿಪ್ರೇಟ್ರಿ ಮುಗೀತು ಓದ್ಕೊಳ್ಳಿ ಅಂತಂತಂದರೆ ಇನ್ನೂ 1 month ಇದೆ ತರ್ಡ್ರಿ ಸರ್ ಅಂತಂದಂತಾರೆ. ಅವರಿಗೆ ಯಾವಾಗ ಪ್ರೆಷರ್ ಶುರು ಆಗುತ್ತೆ ಅಂತಂದರೆ, ನಾಳೆ ಎಕ್ಸಾಮ್ ಇದೆ ಅಂತಂದರೆ ಹಿಂದಿನ ರಾತ್ರಿ ತುಂಬ ಪ್ರೆಷರ್ ಆಗುತ್ತೆ, ಅವಾಗ ಓದ್ಲಿಕ್ಕೆ ಹೋಗ್ತಾರೆ, ಅವಾಗ ಏನು ವಿಷಯಗಳು ಅರ್ಥ ಆಗಲ್ಲ, ಆದ್ದರಿಂದ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ ಅಥವಾ ಕಡಿಮೆ ಮಾರ್ಕ್ಸ್ಗಳನ್ನ ಅವರು ಪಡಿತಾ ಇರ್ತಾರೆ. ಸೊ ಆದ್ದರಿಂದ ನೀವೇನು ಮಾಡಬೇಕು ನೋಡಿ, ಎಕ್ಸಾಮ್ ಇದ್ದಾಗಲೇ ಸ್ಟಡಿ ಮಾಡೋದಲ್ಲ, ಸ್ಟಾರ್ಟಿಂಗ್ನಿಂದನೇ ನೀವು ಸ್ಟಡಿ ಮಾಡೋದನ್ನು ರೂಢಿ ಮಾಡ್ಕೋಬೇಕು. ಆದ್ದರಿಂದ ರೆಗ್ಯುಲರ್ ಸ್ಟಡಿ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಸ್ಟಡಿ ಮಾಡಿದ್ವಿ, ನಾಳೆ ಬಿಟ್ವಿ, ಆನಂತರ ನಾವು ಸ್ಯಾಟರ್ಡೇ ಸಂಡೇ ಸ್ಟಡಿ ಮಾಡ್ತೀವಿ, ಆ ರೀತಿ ಅಲ್ಲ. ಪ್ರತಿದಿನ ನೀವೇನು ಮಾಡಬೇಕು, ಅಭ್ಯಾಸ ಮಾಡಲೇಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಅಭ್ಯಾಸ ಮಾಡ್ತೀರಿ. ಎಷ್ಟೋ ಜನ ವಿದ್ಯಾರ್ಥಿಗಳು ರೆಗ್ಯುಲರಾಗಿ ಸ್ಟಡಿ ಮಾಡ್ತಾ ಇರ್ತಾರೆ, ಕಾಟಾಚಾರಕ್ಕೋಸ್ಕರ ಮಾಡ್ತಾ ಇರ್ತಾರೆ, ಆ ರೀತಿ ಮಾಡಬಾರ್ದು. ನೋಡಿ, ನೀವು ಇಂಟ್ರೆಸ್ಟ್ ತಗೊಂಡು ಅಲ್ಲಿ ಸ್ಟಡಿ ಮಾಡಬೇಕು, ಅವಾಗ ನಿಮಗೆ ವಿಷಯಗಳು ಅರ್ಥ ಆಗ್ತವೆ. ಇನ್ನು ನೀವು ಒಬ್ಬ ಟಾಪರ್ ಸ್ಟೂಡೆಂಟ್ ಆಗಬೇಕು ಅಂತಂದರೆ, ನೆಕ್ಸ್ಟ್ ನೀವು ಮಾಡಬೇಕಾದಂತಹ ಮುಖ್ಯವಾದಂಥ ಕ್ರಿಯೆ ಯಾವುದು ಗೊತ್ತಾ, ಬೀಯಿಂಗ್ ಇನ್ ಅ ರೈಟ್ ಆ್ಯಂಡ್ ಗುಡ್ ಎನ್ವಿರಾನ್ಮೆಂಟ್. ಎಸ್ ಫ್ರೆಂಡ್ಸ್, ಅಂದರೆ ಒಳ್ಳೆಯ ವಾತಾವರಣದಲ್ಲಿ ನೀವು ಇರಬೇಕು. ನೀವು ಒಳ್ಳೆಯ ವಾತಾವರಣದಲ್ಲಿದ್ದರೆ ನಿಮ್ಮ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳು ಹೋಗ್ತವೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಓದ್ತಾ ಇರಬೇಕಾದ್ರೆ ಗುಡ್ ಎನ್ವಿರಾನ್ಮೆಂಟಲ್ಲಿ ಸ್ಟಡಿ ಮಾಡಲ್ಲ, ಗಾಳಿ ಬೆಳಕು ಚೆನ್ನಾಗಿ ಬರುವಂತಹ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನೀವು ಓದ್ತಾ ಇರಬೇಕಾದ್ರೆ ಅಲ್ಲಿ ಸ್ಟಡೀಸ್ ಬುಕ್ ಬಿಟ್ಟು ಬೇರೆ ಯಾವುದೂ ಸಹ ಅಲ್ಲಿ ಇರದಂತೆ ನೀವು ನೋಡ್ಕೋಬೇಕು. ನೀವು ಸ್ಟಡಿ ಮಾಡುವಂಥ ಸ್ಥಳ ತುಂಬ ಚೆನ್ನಾಗಿರಬೇಕು. ಒಂದು ಒಳ್ಳೆಯ ವಾತಾವರಣದಲ್ಲಿ ನೀವು ಓದಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಏನು ಓದ್ತೀರಿ ಅದು ನಿಮ್ಮ ತಲೆಗೆ ಹತ್ತಲಿಕ್ಕೆ ಹೋಗ್ತಾ ಇದೆ. ಸೊ ಬೀಯಿಂಗ್ ಇನ್ ಅ ಗುಡ್ ಎನ್ವಿರಾನ್ಮೆಂಟ್, ವಂಡರ್ಫುಲ್. ಇನ್ನು ಲಾಸ್ಟ್ ಆ್ಯಂಡ್ ದೆನ್ ಫೈನಲ್ ಟಿಪ್ ಬಂದುಬಿಟ್ಟು, ದ್ಯಾಟ್ ಈಸ್ ಬೀಯಿಂಗ್ ವಿತ್ ಅ ಗುಡ್ ಫ್ರೆಂಡ್ಸ್.
ಎಸ್ ಫ್ರೆಂಡ್ಸ್, ನೀವೊಬ್ಬ ಟಾಪರ್ ಸ್ಟೂಡೆಂಟ್ ಆಗಬೇಕು ಅಂತಂದರೆ ಗುಡ್ ಸ್ಟೂಡೆಂಟ್ಸ್ಗಳ ಜೊತೆಗೆ ಫ್ರೆಂಡ್ಶಿಪ್ಪನ್ನು ಮಾಡಬೇಕು. ನೀವೊಬ್ಬ ಟಾಪರ್ ಸ್ಟೂಡೆಂಟ್ ಆಗಬೇಕು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗಳು ಸಹ ಒಳ್ಳೆಯವರು ಇರುವ ಹಾಗೆ ನೀವು ನೋಡ್ಕೋಬೇಕು. ಒಳ್ಳೆಯ ಸ್ನೇಹಿತರ ಜೊತೆಗೆ ನೀವು ಫ್ರೆಂಡ್ಶಿಪ್ಪನ್ನು ಮಾಡಬೇಕು. ನೀವು ನೆನಪಲ್ಲಿಟ್ಕೊಳ್ಳಿ, ಆಕಾಶದಲ್ಲಿ ಹದ್ದುಗಳಾಗಿ ಹಾರಾಡಬೇಕು ಅಂತಂದರೆ ಭೂಮಿ ಮೇಲೆ ಇರುವಂತಹ ಕೋಳಿಗಳ ಸಂಘವನ್ನು ಮಾಡಬಾರ್ದು. ಎಷ್ಟೋ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಗೊತ್ತಾ, ಅವರು ಬ್ಯಾಡ್ ಫ್ರೆಂಡ್ಸ್ಗಳ ಜೊತೆಗೆ ಅಸೋಸಿಯೇಟ್ ಆಗಿರ್ತಾರೆ. ಆವಾಗ ಬ್ಯಾಡ್ ಫ್ರೆಂಡ್ಸ್ಗಳ ಜೊತೆಗೆ ನೀವು ಇದ್ದಾಗ ಆಬ್ವಿಯಸ್ಲಿ ನಿಮಗೆ ಆ ಬ್ಯಾಡ್ ಫ್ರೆಂಡ್ಸ್ಗಳ ಮೈಂಡಲ್ಲಿ ಯಾವ ಥಾಟ್ಸ್ ಇರುತ್ತೋ ಅವೇ ಥಾಟ್ಸು ನಿಮ್ಮ ಮೈಂಡಲ್ಲಿ ಬಂದುಬಿಟ್ಟು ನಿಮ್ಮಿಂದಲೂ ಸಹ ಬ್ಯಾಡ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಲಿಕ್ಕೆ ಹಸ್ತವೆ. ಆದ್ದರಿಂದ ನೀವು ಸ್ಟಡೀಸಲ್ಲಿ ಇಂಟ್ರೆಸ್ಟ್ನ ಕಳ್ಕೊತೀರಿ ಮತ್ತು ಸ್ಟಡೀಸಲ್ಲಿ ಹಿಂದೆ ಬೀಳ್ತಾ ಇರ್ತೀರಿ. ಆದ್ದರಿಂದ ನೀವು ಟಾಪರ್ ಸ್ಟೂಡೆಂಟ್ ಆಗಬೇಕು ಅಂದರೆ ಟಾಪರ್ ಸ್ಟೂಡೆಂಟ್ಸ್ಗಳ ಜೊತೆಗೆ ಫ್ರೆಂಡ್ಶಿಪ್ನ ನೀವು ಮಾಡೋದನ್ನು ರೂಢಿ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ನಿಮ್ಮ ಸ್ನೇಹಿತರು ಯಾವ ರೀತಿಯಾಗಿರ್ತಾರೆ ಅದೇ ರೀತಿ ವ್ಯಕ್ತಿ ನೀವು ಆಗಲಿಕ್ಕೆ ಹೋಗ್ತಾ ಇದ್ದೀರಿ. ನೋಡಿ, ನಿಮ್ಮ 5 ಜನ ಸ್ನೇಹಿತರ ಬಗ್ಗೆ ನನಗೆ ಹೇಳಿ, ನಾನು ನೀವು ಹೇಗಿದ್ದೀರಿ, ನಿಮ್ಮ ವ್ಯಕ್ತಿತ್ವ ಏನು ಅಂತ ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಅಂದರೆ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೀವಿವತ್ತು ಏನಿದ್ದೀರಿ ಅದೆಲ್ಲವೂ ಮುಖ್ಯವಾಗಿ ನಿಮ್ಮ 5 ಜನ ಸ್ನೇಹಿತರು ಯಾವ ರೀತಿಯಾಗಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಟಾಪರ್ ಸ್ಟೂಡೆಂಟ್ಸ್ಗಳ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದರೆ ನೀವು ಸಹ ಮಾರ್ಕಸನ್ನು ಜಾಸ್ತಿ ಪಡಿತೀರಿ. ನಿಮಗಿಂತ ಕಡಿಮೆ ಮಾರ್ಕಸ್ಗಳನ್ನ ಪಡೆಯುವಂತಹ ವಿದ್ಯಾರ್ಥಿಗಳ ಒಂದು ಫ್ರೆಂಡ್ಶಿಪ್ ಮಾಡಿದರೆ ನೀವು ಕಡಿಮೆ ಮಾರ್ಕಸನ್ನು ಪಡಿತಾ ಹೋಗ್ತೀರಿ. ಸೊ ಆದ್ದರಿಂದ ಒಳ್ಳೆಯ ಸ್ನೇಹಿತರನ್ನ ಹೊಂದಿರಿ, ಚೆನ್ನಾಗಿ ಅಭ್ಯಾಸ ಮಾಡಿ. ವೆಲ್ ಫ್ರೆಂಡ್ಸ್, ನೀವು ಹಾಗಾದರೆ ನೀವೊಬ್ಬ ಟಾಪರ್ ಸ್ಟೂಡೆಂಟ್ ಆಗಬೇಕು ಅಂತಂದರೆ ನೀವು ಅಳವಡಿಸಿಕೊಳ್ಳಬೇಕಾದಂತಹ 5 ಮುಖ್ಯ ಕ್ರಿಯೆಗಳು ಅರ್ಥ ಆದ್ವಲ್ವಾ? ಸೊ ಇವತ್ತಿನಿಂದ ಇವುಗಳನ್ನು ನೀವು ಪಾಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತವಾಗಲೂ ಮುಂದೆ ಬರುವಂಥ ಎಕ್ಸಾಮ್ಸಲ್ಲಿ ನೀವೊಬ್ಬ ಟಾಪರ್ ಸ್ಟೂಡೆಂಟ್ ಆಗಲಿಕ್ಕೆ ಹೋಗ್ತಾ ಇದ್ದೀರಿ. ವೆಲ್, ಅದೇ ರೀತಿ ನೀವು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು, ಹೇಗೆ ಓದ್ಕೋಬೇಕಂತನ್ನೋದ್ರ ಬಗ್ಗೆ ನಾನು ಹಲವಾರು ವೀಡಿಯೋಸ್ಗಳನ್ನ ನನ್ನ ಚಾನಲ್ ಮಾಡಿದ್ದೀನಿ. ಅವುಗಳನ್ನ ವಾಚ್ ಮಾಡಿದರೆ ಕಂಪ್ಲೀಟಾಗಿ ಯಾವ ರೀತಿ ಸ್ಟಡಿ ಮಾಡಬೇಕು ಮತ್ತು ಹೇಗೆ ಓದ್ಕೋಬೇಕಂತನ್ನೋದು ಗೊತ್ತಾಗುತ್ತೆ. ಅವುಗಳನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು 1 ಸ್ಟೂಡೆಂಟ್ ಆಗಿ ಅಂತಂತಂದು ನಾನು ನಿಮಗೆ ಹೇಳ್ತಾ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇಲ್ಲಿಗೆ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಇದೇ ರೀತಿ ವೀಡಿಯೋಸ್ಗಳು ಬೇಕಂತಂತಂದರೆ ಎಸ್ ಸರ್ ನಮಗೆ ಬೇಕು ಅಂತನ್ನೋದನ್ನು ಇಂಗ್ಲೀಷಲ್ಲಿ ಎಸ್ ಸರ್ ವಿ ನೀಡ್ ಅಂತಂದು ನೀವು ಕಾಮೆಂಟ್ ಮಾಡಿ ತಿಳಿಸಿದ್ದೆ ಆದರೆ ಖಂಡಿತವಾಗಲೂ ನಾನು ಮತ್ತೆ ನಿಮಗೆ ಹಲವಾರು ವೀಡಿಯೋಸ್ಗಳನ್ನ ಮಾಡ್ತೀನಿ ಅಂತಂದು ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡಿ ಅಂತಂದು ಹೇಳ್ತಾ. ವೆಲ್ ಫ್ರೆಂಡ್ಸ್, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ಲೆಸನ್. ಪ್ರೀತಿಪೂರ್ವಕವಾಗಿ ನೀವೆಲ್ಲರೂ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ, ಸಿ ಯು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.